ವೆಲ್ಕಮ್ ಟು ನನ್ನ ಚಾನಲ್ ನೋಡಿ ಫ್ರೆಂಡ್ಸ್. ನಾನು ಕ್ಯಾರೆಟ್ದು ಒಂದು ಚಟ್ನಿ, ಬದನೆಕಾಯಿ ಒಂದು ಚಟ್ನಿ, ಎರಡು ಕಾಯಿ ಹಾಕಬೇಕಂತ ಇಲ್ಲ, ಆ ಥರದ್ದೊಂದು ಒಂದೇ ಮಸಾಲೆ ಎರಡು ಚಟ್ನಿ ಮಾಡಿ ತೋರಿಸ್ತಾ ಇದ್ದೆ. ಅದಕ್ಕೆ ಒಣಮೆಣಸು, ಬೇವಿನ ಎಲೆ, ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಹೊಡಿ ಮಾಡಿ ಇಟ್ಕೊಂಡ್ರೆ ಎರಡಕ್ಕೂ ಎಷ್ಟೆಷ್ಟು ಬೇಕು ಅಷ್ಟು ಹಾಕೊಂಡ್ರೆ ಸರಿ. ಅದನ್ನೀಗ ಒಲೆ ಮೇಲೆ ಇಟ್ಕೊಂಡು ಹುರ್ಕೊಂಬ ಇದನ್ನು. ಇದನ್ನೆಲ್ಲ ಕೊತ್ತಂಬರಿ, ಬೇವಿನ ಎಲೆ, ಮೆಣಸು ಹಾಕೊಂತ ಇದ್ದೆ. ಸ್ವಲ್ಪ ಎಣ್ಣೆ ಹಾಕೊಂಬ ಫ್ರೆಂಡ್ಸ್. ಇದನ್ನು ಲ್ಯಾಕ್ ಮಾಡಿ ಹುರ್ಕೊಂಬ ಫ್ರೆಂಡ್ಸ್. ಇದಾಗಿದೆ. ಇದನ್ನೀಗ ಫ್ರೆಂಡ್ಸ್ ಅದೇ ಬಾಣಲಿಗೆ ಒಂದೆರಡು ಚಮಚ ವರ್ಜಿಂಗ್ ಕೊಕೊನಟ್ ಆಯ್ದು ಹಾಕಿ ಈ ಕ್ಯಾರೆಟ್ ಹುರ್ಕೊಂಬ. ಒಂಚೂರು ಹುರಿದ್ರೆ ಸಾಕು, ಬೇಯುವಷ್ಟು ಒಂಚೂರು ಫ್ರೆಂಡ್ಸ್. ಇದಾಗಿದೆ. ಇದನ್ನು ಬೌಲ್ಗೆ ಹಾಕೊಂಬ ಫ್ರೆಂಡ್ಸ್. ಅದಕ್ಕೆ ಇನ್ನೊಂದು ಚಮಚ ಎಣ್ಣೆ ಹಾಕೊಂಡು ಈ ಬದನೆಕಾಯಿ ಸಹ ಹಾಕೊಂಬ ಇದನ್ನೊಂದು ಹುಡಿ ಮಾಡ್ಕೊಂಬ ಫ್ರೆಂಡ್ಸ್. ಇದನ್ನೊಂದು ಹುಡಿ ಮಾಡ್ಕೊಂಬರ್ತೆ ಫ್ರೆಂಡ್ಸ್. ಬದನೆಕಾಯಿ ಸಹ ರೋಸ್ಟ್ ಆಯಿತು. ಕ್ಯಾರೆಟು ಹಸಿ ವಾಸನೆ ಹೋದರೆ ಸಾಕು, ಇನ್ನು ಕರಟಿ ಹೋಗುವಷ್ಟು ರೋಸ್ಟ್ ಮಾಡ್ಕಂತಿಲ್ಲ ನೋಡಿ. ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕೊಂಬ, ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕಿ. ಹೆಚ್ಚು ಉಪ್ಪು ಹಿಡಿದಿಲ್ಲ, ನಾವು ಕಾಯಿ ಹಾಕೋದಿಲ್ಲಲ್ಲ ಹಾಗೆ ನೋಡಿ. ಇದು ಒಂದೊಂದು ಹಾಕೊಂಬ ಕಡೆ ನೋಡಿ, ಪುನಃ ಟೇಸ್ಟ್ ನೋಡಿ, ಪುನಃ ಎಷ್ಟು ಬೇಕು ಅಷ್ಟು ಹಾಕೊಳ್ಬೋದು ನೋಡಿ ಫ್ರೆಂಡ್ಸ್. ಹುಣಸೆ ಹುಳಿ ಒಂಚೂರು ಚೂರು ಹಾಕೊಂಬ ಇದಕ್ಕೊಂಚೂರು, ಇದೆರಡು ಮಿಕ್ಸಿ ಮಾಡ್ಕೊಂಬರ್ತೇನೆ ಈಗ ಫ್ರೆಂಡ್ಸ್. ಕ್ಯಾರೆಟ್ ಚಟ್ನಿ ಆಗಿತ್ತು, ಬದನೆಕಾಯಿ ಚಟ್ನಿ ಸಹ ಆಗಿದೆ. ಇದಕ್ಕೊಂದು ಒಗ್ಗರಣೆ ಹಾಕಿಬಿಡುವ. ಎರಡು ಸಾಸಿವೆ ಕಾಳು ಹಾಕ್ಕೊಂಡೆ ಎಣ್ಣೆಗೆ. ಸಾಸಿವೆ ಕಾಳು ಹುಟ್ಟುವಾಗ ಒಂಚೂರು ಹಿಂಗೆ ಹಾಕಿಬಿಡುವ, ಹಿಂಗೆ ಹಾಕೊಂಡ್ಬಿಡುವ. ಒಂಚೂರು ಬೇವಿನ ಎಲೆ ಹಾಕುವ, ಎಷ್ಟು ರುಚಿಯಾದ ಕ್ಯಾರೆಟ್ ಚಟ್ನಿ, ಬದನೆಕಾಯಿ ಚಟ್ನಿ. ದೋಸೆಗೆ ಆಗುತ್ತೆ, ಊಟಕ್ಕಂತೂ ಹೈ ಕ್ಲಾಸ್ ಆಗ್ತದೆ ಒಂಚೂರು ಎಣ್ಣೆ ಹಾಕಿ ಊಟ ಮಾಡೋಕ್ಕೆ. ನಮ್ಗೆ ಹಾಗೆ ಉಳಿದ್ರೆ ದೋಸೆಗೆ ಸಹ ಏನು ತೊಂದರೆ ಇಲ್ಲ, ನಡೀತದೆ. ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡುವ ಹೈ ಕ್ಲಾಸ್ ಎರಡು ಚಟ್ನಿಗಳಾಗಿದೆ ನೋಡಿ ಫ್ರೆಂಡ್ಸ್. ನಂದು ಒಬ್ಬರಿಗೆ ನಮ್ಮ ರಿಲೇಷನ್ ಒಬ್ಬರಿಗೆ ಕಾಜಲ್ ಶ್ಯಾಂಪು ಹೆನ್ನ ಪ್ಲಸ್ ಇಂಡಿಗೆ ಮೂರು ಕೊಟ್ಟಿದೆ. ಈಗ ಫಸ್ಟ್ ಕಾಜಲ್ ಓಪನ್ ಮಾಡಿದ್ರಂತೆ, ತುಂಬ ಲಾಯಕ್ ಆಯಿತು ಕಾಜಲ್, ಇನ್ನು ಉಳಿದಿನ್ನು ಓಪನ್ ಮಾಡಲಿಲ್ಲ ಅಂತೇಳಿ ಒಂದು ಮೆಸೇಜ್ ಹಾಕಿದ್ರು. ಹಾಗೆ ಎಲ್ಲರಿಗೂ ಇಷ್ಟ ಆಗ್ತಾ ಉಂಟು ಫ್ರೆಂಡ್ಸ್ ನನ್ನ ಪ್ರಾಡಕ್ಟ್. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತ ಮರೆಯಲೇ ಬೇಡಿ. ಥ್ಯಾಂಕ್ ಯು.